ಖುಷಿ ಆಯಿತು. ಓಕೆ, ಕುಮಾರ್ ಅವ್ರಿಗೆ ಖದರ್ ಅಂತ ಯಾಕೆ ಸೇರ್ಕೊಂತು? ಸರ್, ಆ್ಯಕ್ಚುಲಿ ಖದರ್ ಅಂತ ಒಂದು ಸಿನಿಮಾ ನಾನು ಶಿವಣ್ಣನಿಗೆ ಮಾಡೋಕ್ಕೆ ಅಂತ ಹೊರಟೆ. ಅದು ಮೂರ್ತ ಗಂಟೆ ಹಾಗೆ ನಿಂತೋಯ್ತು. ಅದು ಯಾಕೆ ನಿಂತೋಯ್ತು ಅಂತ ಮಾತ್ರ ಕೇಳಬೇಡಿ, ಅದು ಇವತ್ತವರೆಗೂ ನನಗೇ ಗೊತ್ತಿಲ್ಲದೆ ಇರುವಂಥ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಅದು ಸಿನಿಮಾ ಮಾಡ್ತೀನಿ ನಾನೀಗ, ನೆಕ್ಸ್ಟ್ ನನ್ನ ಜೀವಮಾನದಲ್ಲಿ ಏನಾರು ಸಾಧಿಸ್ಬೇಕಪ್ಪ, ನಿನ್ನ ಕೊನೆಯ ಆಸೆ ಏನು ಅಂತ ಯಾರು ಕೇಳಿದ್ರೆ ಖದರ್ ಮಾಡಬೇಕು ಅನ್ನೋದು ಒಂದೇ ಕೊನೆ ಆಸೆ ಸರ್. ಓಕೆ, ಮಾಡ್ತೀನಿ ಅದು. ಸರ್, ಈಗ ಖದರ್ ಕುಮಾರ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದ ಉದ್ದೇಶ ಅಥವಾ ಬೈ ಆಕ್ಸಿಡೆಂಟ್ ಬಂದ್ರ? ಇಲ್ಲ ಸರ್, ಆಗಬೇಕು ಅಂತಾನೆ ಬಂದ್ರ? ಖಂಡಿತ ಸರ್, ಸಿನಿಮಾದಲ್ಲೇ ಬದುಕಬೇಕು ಅಂತ ಬಂದಿದ್ದು. ನಾನು ಆಕ್ಸಿಡೆಂಟು ಏನೋ ಎಲ್ಲೋ ಹೋಯ್ತಿದ್ದೆ ಹಿಂಗೆ ಬಂದೆ, ಅವೆಲ್ಲ ಏನಿಲ್ಲ ಸರ್. ಸರ್, ನಾನು SLC ಎಕ್ಸಾಮು ನೆನ್ನೆಗೆ ಎಕ್ಸಾಕ್ಟ್ 30 ವರ್ಷ ಆಗಿದೆ ಸರ್. ಯಾಕೆ ನನಗೆ ಗೊತ್ತಾಯಿತು ಅಂದರೆ, ನೆನ್ನೆಗೆ ಪುರುಷೋತ್ತಮ ಅಂತ ಶಿವಣ್ಣ ಅವ್ರದ್ದು ಸಿನಿಮಾ ರಿಲೀಸ್ ಆಗಿ 30 ವರ್ಷ ಆಗಿದೆ. ಅವತ್ತು ಎಕ್ಸಾಮ್ ಬರೀಬೇಕಾದ್ರೆ ನನ್ನ ಫಸ್ಟ್ ಕನ್ನಡ ಸಬ್ಜೆಕ್ಟ್ ಅವತ್ತು ನನಗೆ. ಬೆಳಗ್ಗೆ 5 ಗಂಟೆಗೆ ಮನೆಯಲ್ಲಿ ಓದ್ಕೋತೀನಿ ಅಂತ ಹೋಗಿ ಶಿವಣ್ಣ ಸಿನಿಮಾಗೆ ಟಿಕೆಟ್ ತೆಗೆದು ಜೋಬಲ್ಲಿ ಇಟ್ಕೊಂಡಿದ್ದೆ ನಾನು. ಎಕ್ಸಾಮ್ ಬರಿತಾ ಇರ್ತೀನಿ ಅಂತ ಹಿಂಗೆ ಹೊಡಿತೀನಿ ಜೋಬಲ್ಲಿ, ಟಿಕೆಟ್ ಇದೆ. ಎಕ್ಸಾಮ್ ಬರಿತಾ ಇದ್ದೀನಿ ನೋಡಿಕೊಂಡು, ಅಷ್ಟು ಹುಚ್ಚು ಸರ್ ಸಿನಿಮಾ ಅಂದರೆ. ನನಗೆ ಸಿನಿಮಾ ಬಿಟ್ಟು ನನಗೆ ಬೇರೆ ಏನು ಗೊತ್ತಿಲ್ಲ. ನಾನು ನೀವೇನಾರು ನನಗೆ ಮತ್ತೆ ಎಲ್ಲಾರು ಸಿಕ್ಕಿ ನಿಮ್ಮ ಹತ್ರ 1 ಅವರ್ ನಾನು ಮಾತಾಡಿದ್ರು, ಅದ್ರಲ್ಲಿ 55 ನಿಮಿಷ ಸಿನಿಮಾ ಬಗ್ಗೆನೇ ಮಾತಾಡೋದು. ಇನ್ನು 5 ನಿಮಿಷನೇ ಸರ್ ಚೆನ್ನಾಗಿದ್ದೀರಾ, ಎಲ್ಲಿದ್ದೀರಿ, ಹೇಗಾಯಿತು, ಇಷ್ಟೇ ಮಾತಾಡೋದು. ಸೊ ಹಾಗಾಗಿ ನಾನು ಕರ್ಕೊಂಡು ಬಂತು. ನನ್ನ 9ನೇ ಕ್ಲಾಸ್ ಓದಬೇಕಾದ್ರೆ ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟು, ವಿಷ್ಣು ಸರ್ಗೆ ಏಜೆಂಟ್ ವಿಷ್ಣು ಅಂತ ಒಂದು ಕತೆ ಮಾಡ್ಕೊಂಡಿದ್ದೆ ನಾನು 9 ಓದಬೇಕಾದ್ರೆ. ಸೊ ಆ ಥರ ಅವಾಗಿಂದ ಒಂದು ಗೀಳು ಅಂತಾರೆ, ಅದು ಏನು ಅನ್ಕೊಂತಿರೋ ಗೊತ್ತಿಲ್ಲ. ಅವಾಗಿಂದನೂ ಅದು ಸಿನಿಮಾ 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 ಅಂತ ಬಂದೆ ಸರ್, ಸಿನಿಮಾ ಕರ್ಕೊಂಬಂತು ಸರ್. ಓಕೆ,